ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು 10ನೇ ತರಗತಿವರೆಗೂ ಯಾವ ರೀತಿ ಕಷ್ಟಗಳು ಪಟ್ಟಿರ್ತಾರೆ ಮತ್ತು 10th ಯಾವ ರೀತಿ ಕಂಪ್ಲೀಟ್ ಮಾಡಿರ್ತಾರೆ ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ 10ನೇ ತರಗತಿ ಆದಮೇಲೆ ಯಾವ ರೀತಿ ಕಷ್ಟಗಳು ಫೇಸ್ ಮಾಡಿ ಎಲ್ಲೆಲ್ಲಿ ಓದ್ತಾರೆ ಮತ್ತು DSC MSc ಎಲ್ಲ ಯಾವ ಕಾಲೇಜಲ್ಲಿ ಕಂಪ್ಲೀಟ್ ಮಾಡ್ತಾರೆ, ಯಾರೇ ಸಹಾಯ ಮಾಡ್ತಾರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹಿಂದೆ ಮಾಡಿರೋ ವಿಡಿಯೋದಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ, ಈ ವಿಡಿಯೋದಲ್ಲಿ ಕೂಡ ಒಳ್ಳೆ ಫೀಡ್ಬ್ಯಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಹಿಂದಿನ ವಿಡಿಯೋ ಏನಾದರೂ ಮಿಸ್ ಆಗಿದ್ದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇನ್ನು ಲೇಟ್ ಮಾಡಿದ ವಿಡಿಯೋ ಶುರು ಮಾಡೋಣ. ಅಂಬೇಡ್ಕರ್ 10ನೇ ತರಗತಿ ಆದ ನಂತರ ಇವರ ತಂದೆ ತಾಯಿ ದಾಪೋಲಿಯಲ್ಲಿರುವ ಬಿಕ್ಕು ವಾಲಂಗಕರ ಒಬ್ಬ 2ನೇ ಪುತ್ರಿ ರಮಾಬಾಯಿ ಜೊತೆ ಮದುವೆ ಮಾಡ್ತಾರೆ. ಆಗ ಅವರಿಗೆ 17 ವರ್ಷ ಅಷ್ಟೇ ವಯಸ್ಸಾಗಿರುತ್ತೆ, ರಮಾಬಾಯಿಗೆ 9 ವರ್ಷ ಅಷ್ಟೇ ವಯಸ್ಸಾಗಿರುತ್ತೆ. ಮುಂದಿನ ಅಭ್ಯಾಸಕ್ಕಾಗಿ ಎಲ್ಫಿನ್ಸ್ಟನ್ ಸೇರಿದ ಅಂಬೇಡ್ಕರ್ 1912ರಲ್ಲಿ ಎಲ್ಫಿನ್ಸ್ಟನ್ ಕಾಲೇಜಿನಿಂದ BA ಮುಗಿಸುತ್ತಾರೆ. ಕೆಲಸ್ಕರ್ ಮಾತು ಕೊಟ್ಟಂತೆ PUC ಮತ್ತು BA ವ್ಯಾಸಂಗಕ್ಕಾಗಿ ಬರೋಡಾದ ಮಹಾರಾಜರಿಂದ ತಿಂಗಳಿಗೆ 25 ರೂಪಾಯಿಗಳ ಶಿಕ್ಷಣ ವೇತನ ಕೊಡಿಸುತ್ತಾರೆ. BA ಓದುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರೊಫೆಸರ್ ಮುಲ್ಲರ್ ಎಂಬುವರು ಹೆಚ್ಚು ಪ್ರೋತ್ಸಾಹ ಕೊಟ್ಟಿರುತ್ತಾರೆ. ಅದಕ್ಕಾಗಿ ಇವರು ಡಾಕ್ಟರ್ BR ಅಂಬೇಡ್ಕರ್ಗೆ ತುಂಬ ಆದರ್ಶವಾಗಿರುತ್ತಾರೆ. ಮೊದಲೇ ಸಯ್ಯಾಜಿರಾವ್ ಗಾಯಕವಾಡರೊಂದಿಗೆ ಮಾಡಿಕೊಂಡ ಒಪ್ಪಂದದಂತೆ BA ಮುಗಿದ ನಂತರ ಬರೋಡಾದ ಆಸ್ಥಾನದಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಆಗಿ ನೇಮಕವಾಗುತ್ತಾರೆ. ಆದರೆ ಅವರು ಅಲ್ಲಿ ಜಾಸ್ತಿ ದಿನ ಕೆಲಸ ಮಾಡಲ್ಲ, ಕೇವಲ 15 ದಿನ ಮಾತ್ರ ಮಾಡಿರ್ತಾರೆ. ಆವಾಗ ಅವ್ರ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂತ ಟೆಲಿಗ್ರಾಮ್ ಬರುತ್ತೆ. ಆವಾಗ ಅಂಬೇಡ್ಕರ್ ಬರೋಡಾದಿಂದ ಬಾಂಬೆಗೆ ಬರುತ್ತಾರೆ. ಪಾಪ ಅವ್ರ ತಂದೆ ಅಂತಿಮ ಕ್ಷಣ ಎನಿಸುತ್ತಾ ಇರುತ್ತಾರೆ. ಆಗ್ತಾನೆ ಬಂದ ಮಗನ ಮೈ ಮೇಲೆ ಕೈ ಎಳೆದು ಏನೂ ಹೇಳಲು ತಡವರಿಸಿ ಏನೂ ಹೇಳಲಾಗದೆ February 2, 1913ರಲ್ಲಿ ಮರಣ ಹೊಂದುತ್ತಾರೆ. ಕೊನೆಯದಾಗಿ ಎಲ್ಲ ಅಂತ್ಯಕ್ರಿಯೆ ಮುಗಿಸುತ್ತಾರೆ. ಮುಂದೆ ಏನು ಮಾಡೋದು ಎಂಬ ಪ್ರಶ್ನೆ ಅವ್ರಿಗೆ ಅವರೇ ಹಾಕ್ಕೊಳ್ತಾರೆ. ಆವಾಗ ಅವ್ರಿಗೆ ಮೈಂಡಲ್ಲಿ ಬಂದಿದ್ದೇನಪ್ಪ ಅಂದರೆ ಉನ್ನತ ವ್ಯಾಸಂಗ ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅದೇ ಸಮಯದಲ್ಲಿ ಬರೋಡಾ ಮಹಾರಾಜರು ಯೋಗ್ಯ ವಿದ್ಯಾರ್ಥಿಗಳಿಗೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು ಶಿಷ್ಯವೇತನ ಘೋಷಣೆ ಮಾಡುತ್ತಾರೆ. ಆವಾಗ ಕೆಲಸ್ಕರ್ ಅವರ ಜೊತೆ ಬರೋಡಾ ಮಹಾರಾಜರ ಹತ್ತಿರ ಶಿಷ್ಯವೇತನ ಪಡೆದು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಲು 1913ಕ್ಕೆ ಹೋಗುತ್ತಾರೆ. ಅಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ತರ್ಕಶಾಸ್ತ್ರ, ರಾಜ್ಯಶಾಸ್ತ್ರ ಅಧ್ಯಯನ ಮಾಡುತ್ತಾರೆ. ಆವಾಗ 1915ರಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಪ್ರಬಂಧ ಮಂಡಿಸಿ MA ಪದವೀಧರರಾಗುತ್ತಾರೆ. ಮತ್ತು ಅದೇ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಸಮಾಜಶಾಸ್ತ್ರೀಯ ವಿಚಾರ ಸಂಕಿರಣದಲ್ಲಿ ಭಾರತೀಯ ಜಾತಿಗಳು ಎಂಬ ಪ್ರಬಂಧ ಮಂಡಿಸುತ್ತಾರೆ. 1916ರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಉತ್ಪನ್ನ ಎಂಬ ಪ್ರಬಂಧ ಮಂಡಿಸಿ ಅದೇ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಕೂಡ ಪಡಿತಾರೆ. ಅಮೆರಿಕದಲ್ಲಿ ಇವರಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದ ಶಿಕ್ಷಕರೆಂದರೆ ಎಡ್ವಿನ್ ಕೆನಾನ್, RA ಸೆಲಿಗಾಮ್, ಜಾನ್ ಡಿವೆ. ಅಮೆರಿಕದಲ್ಲಿ MA, PhD ಆದ ಮೇಲೆ ಉನ್ನತ ವ್ಯಾಸಂಗ ಇಂಗ್ಲೆಂಡ್ನಲ್ಲಿ ಮಾಡಬೇಕು ಅನ್ಕೊತಾರೆ. ಮತ್ತು ಅಲ್ಲಿ ಹೋಗಿ ಲಂಡನ್ನಿನಲ್ಲಿ BSc ಪದವಿಗೆ ನೋಂದಾಯಿಸಿಕೊಳ್ಳುತ್ತಾರೆ. ಇದರ ಜೊತೆ ಗ್ರೇಸಿನ್ ಕಾಲೇಜಿನಲ್ಲಿ ಕೂಡ ಕಾನೂನು ಪದವಿಗೆ ಹೆಚ್ಚುವರಿ ಸೇರುತ್ತಾರೆ. ಆದರೆ 1916ರಲ್ಲಿ ಸಯ್ಯಾಜಿರಾವ್ ಗಾಯಕವಾಡರ ಶಿಷ್ಯವೇತನ ಮುಗಿದಿದೆ, ಹಿಂದಕ್ಕೆ ಬನ್ನಿ ಅಂತ ಸಮಾಚಾರ ಮುಟ್ಟುತ್ತೆ. ಇವರು ತುಂಬ ನೋವಿಂದ ವ್ಯಾಸಂಗ ಅರ್ಧಕ್ಕೆ ಬಿಟ್ಟು ಬರುವಾಗ ನಾನು ಮತ್ತೆ 4 ವರ್ಷ ಆದ ನಂತರ ಮತ್ತೆ ಬರುತ್ತೇನೆ, ಅಡ್ಮಿಷನ್ ರದ್ದು ಮಾಡಬೇಡಿ ಎಂದು ಶಿಕ್ಷಕರಲ್ಲಿ ವಿನಂತಿ ಮಾಡಿಕೊಂಡು ಬಂದಿರುತ್ತಾರೆ. ಆದರೆ ಮೊದಲೇ ಮಾಡಿಕೊಂಡ ಒಪ್ಪಂದದಂತೆ ಅಂಬೇಡ್ಕರ್ ಅವರು ಬರೋಡಾ ಆಸ್ಥಾನದಲ್ಲಿ ಸೈನ್ಯದ ಕಾರ್ಯದರ್ಶಿಯಾಗಿ ಕೆಲಸಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಮಹಾರಾಜರಿಗೆ ಗೊತ್ತಿಲ್ಲದೆ ಅಲ್ಲಿರೋ ಮಂತ್ರಿಗಳು ಹಾಗೂ ಸಿಪಾಯಿಗಳು ಕೂಡ ಅಸ್ಪೃಶ್ಯ ಆಚರಣೆ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ಉಳಿಯಲು ನಿವೇಶನ ಸಹ ನೀಡೋದಿಲ್ಲ. ಮತ್ತು ಉಳಿದಿದ್ದ ಪಾರ್ಸಿ ಹೋಟೆಲ್ನಿಂದ ಇವರನ್ನು ದಬ್ಬಿ ಹೊರಹಾಕುತ್ತಾರೆ. ಅನಿವಾರ್ಯವಾಗಿ ಅಲ್ಲಿ ಕೆಲಸ ಮಾಡಲಾಗಿದೆ. ಬಾಂಬೆಗೆ ಬರುತ್ತಾರೆ, ಅಲ್ಲಿ ಸಿದ್ಯಾಮ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರುತ್ತಾರೆ. ಆದರೆ ಅಲ್ಲಿ ಕೂಡ ಇವರಿಗೆ ಅಸ್ಪೃಶ್ಯ ಆಚರಣೆ ತಪ್ಪಲಿಲ್ಲ. ಒಂದು ಬಾರಿ ಅಂಬೇಡ್ಕರ್ ಅಲ್ಲಿ ಇಟ್ಟಿದ್ದ ನೀರನ್ನು ಕುಡಿಯಲು ಸಹ ಮುಂದಾಗುತ್ತಾರೆ. ಆಗ ಗುಜರಾತಿನ ಉಪನ್ಯಾಸಕರೊಬ್ಬರು ಗಲಾಟೆ ಮಾಡುತ್ತಾರೆ. ಮುಂದೆ 1920ರಲ್ಲಿ ಮುಖನಾಯಕ ಎಂಬ ಪತ್ರಿಕೆ ಪ್ರಕಟಿಸುತ್ತಾರೆ. ಅದೇ ಸಮಯದಲ್ಲಿ ಈ ವಿಷಯ ಕೊಲ್ಲಾಪುರದ ಸಾಹು ಮಹಾರಾಜರಿಗೆ ಗೊತ್ತಾಗುತ್ತೆ. ಮತ್ತು ಅವರು ಅಂಬೇಡ್ಕರ್ ಅವರಿಗೆ ಉನ್ನತ ವ್ಯಾಸಂಗಕ್ಕಾಗಿ ಶಿಷ್ಯವೇತನ ನೀಡಲು ಮುಂದಾಗುತ್ತಾರೆ. ಆಗ ಅವರು ಕಾಲೇಜಿನಲ್ಲಿ ಪಾಠ ಮಾಡಿ ಬಂದ ಹಣ ಹಾಗೂ ಸಾಹು ಮಹಾರಾಜರು ಕೊಟ್ಟ ಶಿಷ್ಯವೇತನದಿಂದ ಮತ್ತು ಆತ್ಮೀಯ ಪಾರ್ಸಿ ಗೆಳೆಯ
ನವಲಭ್ಯತನಿಂದ ಸ್ವಲ್ಪ ಹಣ ಸಾಲ ತೆಗೆದುಕೊಂಡು ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೆ ಹೋಗುತ್ತಾರೆ. 1920 ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಕಾಲೇಜಿನಲ್ಲಿ MSc ಪದವಿಗಾಗಿ ನೋಂದಾಯಿಸಿಕೊಂಡು ಹಗಲು ರಾತ್ರಿ ಅಧ್ಯಯನ ಮಾಡುತ್ತಾರೆ. ಸ್ವಲ್ಪ ಹಣ ಇರೋದರಿಂದ ಇರೋ ಹಣದಲ್ಲಿ ಕಷ್ಟಪಟ್ಟು ಅರ್ಧ ಬ್ರೆಡ್ಡು ಒಂದು ದಿನಕ್ಕೆ ಊಟ ಮಾಡಿ ಲಂಡನ್ನಲ್ಲಿ ಮ್ಯೂಸಿಯಮ್ಮಲ್ಲಿ 18 ಗಂಟೆಗಳ ಕಾಲ ಅಧ್ಯಯನ ಮಾಡುತ್ತಾರೆ. 1921 ಪ್ರೊಫೆಸರ್ ಎಡ್ವಿನ್ ಕ್ಯಾನ್ರವರ ಮಾರ್ಗದರ್ಶನದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿಯ ಹಣಕಾಸಿನ ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಪ್ರಬಂಧ ಮಂಡಿಸಿ MSc ಪದವಿಯನ್ನು ಕೂಡ ಪಡಿತಾರೆ. ಮತ್ತು ಅದೇ ವರ್ಷದಲ್ಲಿ ಅಂದರೆ 1921 DSc ಪದವಿಗೆ ನೋಂದಣಿ ಮಾಡಿಕೊಳ್ಳುತ್ತಾರೆ. ಮತ್ತು 1922 ಹಣದ ಸಮಸ್ಯೆ ಎಂಬ ಪ್ರಬಂಧ ಮಂಡಿಸಿ DSc ಪದವಿಯನ್ನು ಕೂಡ ಪಡಿತಾರೆ. ಮತ್ತು 1923 ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಉನ್ನತ ಪದವಿಗಾಗಿ ನೋಂದಾಯಿಸಿಕೊಂಡು 6 ತಿಂಗಳವರೆಗೆ ಅಭ್ಯಾಸ ಮಾಡುತ್ತಾರೆ. ಮತ್ತು ಆರ್ಥಿಕ ಕಡುಬಡತನದಿಂದ ವ್ಯಾಸಂಗ ಅರ್ಧಕ್ಕೆ ಬಿಟ್ಟು ಭಾರತಕ್ಕೆ ಬಂದು ವಕೀಲ ವೃತ್ತಿ ಕೂಡ ಪ್ರಾರಂಭ ಮಾಡ್ತಾರೆ. ಸಾಮಾಜಿಕ ಸೇವೆಯಲ್ಲಿ ಕಾಳಜಿಯುಳ್ಳ ಇವರು ಸಮಾಜ ಸೇವೆಗಾಗಿ ತಮ್ಮ ಬದುಕನ್ನು ಗುರುತಿಸಿಕೊಳ್ಳುತ್ತಾರೆ. ಹಾಗೂ ಅವರು ಮುಂದೆ ಯಾವ ರೀತಿ ಹೋರಾಟಗಳು ಮಾಡ್ತಾರೆ ಎಂಬುದು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಧನ್ಯವಾದ.